ನಮ್ಮಕ್ಕಲ್ಲೂ ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದಾಗಿರ್ಲಿ ಅಂಚೋರ್ ನಾವಾಗಿರ್ಬೇಕು. ಜನ ಬೆಳೆಸಿದ್ರೆ ಬೆಳವಣಿಗೆ, ಜನ ಬೆಳೆಸಿದ್ರೆ ಬೆರವಣಿಗೆ. ನಾನ್ ಹೊಡೆದಿರೋ 10 ಜನ ನುಡಾನೆ. ಸುಮ್ಮನೆ ಬಂದ್ರೆ ಅತಿಥಿ ಆದ್ರೂ ಬ್ರಿಲಿಯಂಟ್ ಟ್ಯಾಲೆಂಟ್ ಅಂತ. ನಾ ಸುಮ್ಮನೆ ಸ್ಟೇಜ್ ಹತ್ತಿದ್ರೆ ಸಾಕು, ಚಪ್ಪಳೆ ಮೇ ಚಪ್ಪಳೆ. ಅದು ಚಪ್ಪಳೆ ಅಂತ ಚಪ್ಪಳೆ ನಮ್ಮ ಕೇಳಿಸ್ತಾ ಇದೆ ಸರ್. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೆಂಟ್ರಕ್ಕಂತ ಗಣ್ಯರಿಗೆ ನಮಸ್ಕಾರ, ಕಲಾವಿದರಿಗೆ ನಮಸ್ಕಾರ. ಮೊದಲನೇದಾಗಿ ನಮ್ಮ ಹ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ್ ಅವರು ಮಾತಾಡಿದ್ರೆ ಹೇಗೆ ಮಾತಾಡ್ತಾರೆ ಅಂತ ಟಗರು ಸಿನಿಮಾ ಡೈಲಾಗು. ಏ ಡಾಲಿ, ನಾನು ಸುಮ್ಮನೆ ಬಂದರೆ ಅತಿಥಿ, ಹುಡ್ಕೊಂಬಂದ್ರೆ ನಿಮ್ಗೆ ಗೆಲ್ತಿತಿ. ರೋಟಿ ಕಪಡ ಮಕ್ಕಳ ಎಲ್ಲ ಫ್ರೀ ಅಲ್ಲ ನಿಮಗೆ? ಬ್ರಹ್ಮ ನಿಮ್ಮ ಮನೆ ಬರೋಣ, ಪೆನ್ನಲ್ಲಿ ಬರೆದ್ರೆ ನಾನು ಕಣ್ಣಲ್ಲಿ ಬರೀತೀನಿ. ಥ್ಯಾಂಕ್ ಯು. ನೆಕ್ಸ್ಟು ನಮ್ಮ ಅಪ್ಪು ಸರ್ ಅವರು ಕರ್ನಾಟಕಕ್ಕೆ ಪವರ್ ಕೊಟ್ಟರು, ಪ್ರೀತಿ ವಿಶ್ವಾಸ ತೋರಿಸ್ಕೊಟ್ರು, ಮಾನವೀಯತೆ ತೋರಿಸ್ಕೊಟ್ರು. ಅವ್ರದ್ದು ಧ್ವನಿ ಪ್ರಯತ್ನ ಪಡ್ತೀನಿ, ತಪ್ಪಿದ್ರೆ ಕ್ಷಮಿಸಿ. ನಂಬದ್ಕಲ್ಲೂ ದೀಪಾವಳಿ ಬಂದೇ ಬರುತ್ತೆ, ಪಟಾಕಿ ಯಾವಂದಾಗಿರ್ಲಿ ಅಂಚೋರ್ ನಾವಾಗಿರ್ಬೇಕು. ಹಾರದ ಜೈಕಾರನ ನಮಗ್ ನಾವೇ ಹಾಕೋಬಾರ್ದು. ಜನ ಬೆಳೆಸಿದ್ರೆ ಬೆಳವಣಿಗೆ, ಜನ ಬೆಳೆಸಿದ್ರೆ ಮೆರವಣಿಗೆ. ರಾಜ್ಕುಮಾರ ಸಿನಿಮಾ ಡೈಲಾಗು, ನೀ 100 ಸಲ ಅಟ್ಯಾಕ್ ಮಾಡಿದ್ರು 100 ಸಲನು ನಾನೇ ಹೊಡೆಯೋದು, ನಾನು ಹೊಡೆದ್ರೆ ನಾಳೆ ಪೇಪರ್ ಅಲ್ಲದೆ ಹೆಡ್ಲೈನ್ಸ್. ಥ್ಯಾಂಕ್ ಯು. ನಂತರ ನಮ್ಮ ಯಶವರ್ದು KGF ತಗೊತೀನಿ ಡೈಲಾಗು. ಏನು ಅಣ್ಣ ಬಟ್ಟೆ ವಾಷಿಂಗ್ ಕೊಡಕ್ಕೆ ಬಂದಿದ್ದೆ? ನಮ್ದು ವಾಷಿಂಗ್ ಕಣ ಅಕ್ಕ. ಏ ಪಟಾನ್, ಯಾರು 10 ಜನನು ಡಾನದು ನಲ್ಲ ಕಣ. ನಾನು ನಾನು ಹೊಡೆದಿರೋ 10 ಜನನು ಡಾನೆ. ಥ್ಯಾಂಕ್ ಯು. KGF 2 ಇಂದ ನನ್ಗ್ಯಾರು ದೋಸ್ತಿನೂ ಬೇಕಾಗಿಲ್ಲ, ನನ್ನ ದುಶ್ಮನಿ ಯಾವನು ತಡ್ಕೊಳಲ್ಲ. ಥ್ಯಾಂಕ್ ಯು. ಕಡೆಯದಾಗಿ ಗೂಗ್ಲಿ ಸಿನಿಮಾದು ತಗೊಂಬಿಡ್ತೀನಿ ಸರ್ ಡೈಲಾಗ್. ಹೊನ್ನವಳಿ ಕೃಷ್ಣ ಅವರು ಮತ್ತೆ ಯಶ್ ಅವರು ಮಾತಾಡೋದು ಗೂಗ್ಲಿ ಸಿನಿಮಾ ಇಂಟ್ರೊಡಕ್ಷನ್ನು. ನಮ್ಮ ಪ್ರಾಂಶುಪಾಲ ರು, ನನ್ನ ಬಗ್ಗೆ ಯಥೇಚ್ಛವಾಗಳಿರ್ಬೇಕಲ್ಲ, ನಾನ್ ಮೆಂಟ್ಲು ಲೂಸು ಕ್ರ್ಯಾಕು ಅಂತ. ಹಂಗೆ ಇನ್ನೂ ಒಂದು ಹೇಳಿರ್ತಾರೆ, ಆದ್ರೂ ಬ್ರಿಲಿಯಂಟು ಟ್ಯಾಲೆಂಟು ಅಂತ. ಬ್ರಹ್ಮ ತುಂಬಾ ಪುರುಸತ್ತಾಗಿದ್ದಾಗ ಹಾಕಿರೋ ಬ್ಲೂ ಪ್ರಿಂಟ್ ಇದು. ನಮ್ಗೆ ಹುಡುಗಿರಂದ್ರಾಗಲ್ಲ, ಹುಡುಗಿರ್ನ ಚುಡಾಯಿಸೋರು ಅಂದ್ರೆ ಇನ್ನೂ ಆಗಲ್ಲ. ಅದಕ್ಕೆ ನನ್ನ ಮಗನ್ ಬಿಟ್ಟೆ. ಅಪ್ಪ ತಂದೆ ಇಳಿ ಮುಂದೆ ಅಳಾಗೋಗ್ಲಿ, ಪ್ರೈಸ್ ತಗೊಳಪ್ಪ. ತಗೊಳ್ಳಿ ಕೊಡಿ. ಆಗೋಯ್ತು. ಅಲ್ಲಪ್ಪ, ನೀನ್ ಫಸ್ಟ್ ಪ್ರೈಸ್ ತಗೊಂಡು ಇಷ್ಟೆಲ್ಲ ಸಾಧನೆ ಮಾಡಿದ್ರು ಯಾರು ಚಪ್ಪಳನೆ ಕೊಡ್ಲಿಲ್ಲ. ನಾ ಸುಮ್ನೆ ಸ್ಟೇಜ್ ಹತ್ತಿದ್ರೆ ಸಾಕು, ಚಪ್ಪಳೆ ಮೇಲೆ ಚಪ್ಪಳೆ. ಅಲ್ಲ ಚಪ್ಪಳೆ, ನೀವು ಕಾಸು ಕೊಟ್ರಿ ಅನ್ನೋ ಕಾಣು ಕೊಡಿಯೋ ಆ ಚಪ್ಪಳೆಗಾಗ್ಲಿ, ಅಥವಾ ನನ್ನ ಗಿರಕ್ಕಾಗಲ್ಲ ಅಂತ ಹುರ್ಕೊಂಡು ಕೂತಿರೋ ಇವ್ರಿಗಳ ಚಪ್ಪಳೆ ಆಗ್ಲಿ ನಮ್ಗೆ ಬೇಡ ಸರ್. ಯಾವುದೇ ಸ್ವಾರ್ಥ ಇಲ್ಲದೆ ನಾವ್ಯಾರು, ನಮ್ಮ ಬ್ಯಾಕ್ಗ್ರೌಂಡ್ ಏನು ಅಂತ ನೋಡಿದೆ, ಬರೀ ನಮ್ಮ ಟ್ಯಾಲೆಂಟ್ ನೋಡಿ ಟೆರ್ರಸ್ ಕಿತ್ತೋದಂಗೆ ಸಿಳ್ಳೆ ಹೊಡೆದು ಮನ್ಸಾರ ಚಪ್ಪಾಳೆ ಹೊಡಿತಾರಲ್ಲ, ಅದು ಚಪ್ಪಾಳೆ ಅಂತ ಚಪ್ಪಾಳೆ ನಮಗೆ ಕೇಳಿಸ್ತಾ ಇದೆ ಸರ್.